ಹೊನ್ನಾವರ ಎಸ್ಡಿಎಂ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಅಂತರ ಮಹಾವಿದ್ಯಾಲಯಗಳ 68ನೇ ಅಥ್ಲೆಟಿಕ್ ಕ್ರೀಡಾಕೂಟ ಪ್ರಾರಂಭಗೊಂಡಿದೆ. ಒಟ್ಟು 3 ದಿನಗಳ ಕಾಲ ಈ ಕ್ರೀಡಾಕೂಟ ನಡೆಯಲಿದ್ದು, ಅಪಾರ ಸ್ಪರ್ಧಾಳುಗಳು ಎಸ್ಡಿಎಂ ಮಹಾವಿದ್ಯಾಲಯಕ್ಕೆ ಆಗಮಿಸಿದ್ದಾರೆ. ಅಥ್ಲೆಟಿಕ್ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ವೇಳೆ ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಹಲವು ಸಾಧಕರನ್ನು ಸನ್ಮಾನಿಸಲಾಯಿತು. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಸಹಯೋಗದಲ್ಲಿ ಎಂಪಿಇ ಸೊಸೈಟಿ ಹೊನ್ನಾವರ ಎಸ್ಡಿಎಂ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಅಂತರ್ ಮಹಾವಿದ್ಯಾಲಯಗಳ 68ನೇ ಅಥ್ಲೆಟಿಕ್ ಕ್ರೀಡಾಕೂಟ ಉದ್ಘಾಟನೆಗೊಂಡಿತು. ಧಾರವಾಡ ವಿಶ್ವವಿದ್ಯಾಲಯದ ಕ್ರೀಡಾ ಮಂಡಳಿಯ ಸದಸ್ಯರಾದ ಡಾಕ್ಟರ್ ರಮೇಶ್ ನಾಯಕ್ ಕ್ರೀಡಾಕೂಟದ ಧ್ವಜಾರೋಹಣ ನೆರವೇರಿಸಿ ಕ್ರೀಡಾ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಇಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆಯಾಗಿದೆ. ಕ್ರೀಡಾಪಟುಗಳು ಸೋಲು ಗೆಲುವನ್ನ ಲೆಕ್ಕಿಸಬಾರದು ಎಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ನೀವು ಗ್ರೌಂಡಿಗೆ ಬಂದು ಬೇರೆ ಬೇರೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಒಬ್ಬರಿಗೊಬ್ಬರು ಸಹಪಾಠಿಗಳಾಗಿ ಒಂದು ಹಸಿರಾದಂಥ ನೆನಪನ್ನು ತಗೊಂಡು ಹೋಗ್ತಾ ಇರುವಂಥ ಎಲ್ಲ ಕ್ರೀಡಾಪಟುಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ದೈಹಿಕ ಶಿಕ್ಷಕ ಸಂಘದ ಸದಸ್ಯರಾದ ಬಿಎಂ ಪಾಟೀಲ್ ಮಾತನಾಡಿ, ಕಳೆದ 68 ವರ್ಷಗಳಲ್ಲಿ ಕ್ರೀಡಾಕೂಟ ಬಹಳಷ್ಟು ಬದಲಾವಣೆ ಕಂಡಿದೆ. ಇಲ್ಲಿ ಕ್ರೀಡಾಕೂಟ ನಡೆಯುತ್ತಿರುವುದು ನಿಜಕ್ಕೂ ಸಂತಸಕರ. ಇಲ್ಲಿ ಉತ್ತಮ ಕ್ರೀಡಾಂಗಣ ವ್ಯವಸ್ಥೆ ಇದೆ. ಭಾಗವಹಿಸುವ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿ ಕೀರ್ತಿವಂತರಾಗಲಿ ಎಂದರು. ಅಲ್ಲಿಂದ ಇಲ್ಲಿವರೆಗೆ ನೋಡಿದರೆ ಬಹಳ 68 ವರ್ಷದಲ್ಲಿ ಬಹಳಷ್ಟು ಬದಲಾವಣೆಗಳೇನಾಗಿದ್ದಾವೆ. ಈ ಒಂದು ಕ್ರೀಡಾಕೂಟ ಇಲ್ಲಿ ಸಂಘಟನೆ ಆಗಿದ್ದು ನಮಗೆಲ್ಲ ಬಹಳ ತುಂಬಾ ಖುಷಿ. ಯಾಕಂತಂದ್ರೆ ಸುಮಾರು ವರ್ಷದಿಂದ ಈ ಕ್ರೀಡಾಕೂಟ ಧಾರವಾಡ ಬಿಟ್ಟು ಹೊರಗಡೆ ಹೋಗಿರಲಿಲ್ಲ. ನಮ್ಮ ಮಿತ್ರ ಮೇಸ್ತ ಪ್ರತಿ ಸಲ ಹೇಳ್ತಾ ಇದ್ದ, ಸರ್ ನಾವು ಅಥ್ಲೆಟಿಕ್ ಮೀಟ್ ಮಾಡ್ತೀವಿ, ನಮ್ಮಲ್ಲೇ ಒಮ್ಮೆ ಬಂದು ಹೋಗಿ ಅಂತ ಕೇಳಿದಾಗ, ಮೇಡಮ್ ಅವರು ನಾವು ಬಂದಿದ್ದೀವಿ ಇಲ್ಲಿ, ಅವಾಗ ನೋಡಿದಾಗ ಮಾಡ್ಬೋದು, ಒಳ್ಳೆ ರೀತಿ ಎಲ್ಲ ವ್ಯವಸ್ಥೆ ಇದೆ, ಮಾಡಬಹುದು ಅಂತ ಅಂದಾಗ ಆವಾಗಿಂದ ಕಾರ್ಯಪ್ರವೃತ್ತರಾಗಿ ಈ ಒಂದು ಕ್ರೀಡಾಕೂಟವನ್ನು ಬಹಳ ವ್ಯವಸ್ಥಿತವಾಗಿ ಸಂಘಟಿಸಿದ್ದಾರೆ. ಅತ್ಯುನ್ನತವಾದ ಮೈದಾನವನ್ನು ತಯಾರು ಮಾಡಿದ್ದಾರೆ. ಎಂಪಿಇ ಸೊಸೈಟಿ ಹೊನ್ನಾವರ ಇದರ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ, ಅತಿ ಕಡಿಮೆ ಅವಧಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಕಾಲೇಜಿನ ಆಡಳಿತ ಮಂಡಳಿಯ ಸಹಕಾರವೂ ಹೆಚ್ಚಿನದ್ದಾಗಿದೆ. ಇದೇ ರೀತಿ ಸಹಕಾರ ದೊರೆತಲ್ಲಿ ಮುಂದೆಯೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಎಂದರು. ನಾವು ಎಣಿಸ್ಕೊಂಡಾಗ ಬಹಳ ಕಡಿಮೆ ಅವಧಿ ಇತ್ತು, ಹೇಗೆ ಈ ಕ್ರೀಡಾಕೂಟವನ್ನು ನಾವು ಕಂಡಕ್ಟ್ ಮಾಡಬೇಕು, ಹೇಗೆ ನಡೆಸಬೇಕು ಅಂತ ಆತಂಕ ನಮ್ಮಲ್ಲಿತ್ತು. ಆದರೆ ಮುಖ್ಯವಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಂತ ಡಾಕ್ಟರ್ ವಿಜಯಲಕ್ಷ್ಮಿ ಎಂ ನಾಯ್ಕ ಅವರ ನೇತೃತ್ವದಲ್ಲಿ ಹಾಗೂ ಪ್ರೊಫೆಸರ್ ಆರ್ ಕೆ ಮೇಸ್ತ ದೈಹಿಕ ಶಿಕ್ಷಣ ನಿರ್ದೇಶಕರ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಅವರ ಒಂದು ಮುಂದಾಳತ್ವದಲ್ಲಿ ನಮ್ಮ ಎಲ್ಲ ಎಸ್ಡಿಎಂ ಮಹಾವಿದ್ಯಾಲಯದ ಸಿಬ್ಬಂದಿಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಿಂದ ಅತ್ಯಂತ ಸಂತೋಷದಿಂದ ನಾವಿವತ್ತು ಆಚರಿಸ್ತಾ ಇದ್ದೇವೆ. ಧಾರವಾಡ ವಿಶ್ವವಿದ್ಯಾಲಯದ ಕ್ರೀಡಾ ವಿಭಾಗದ ಅಥ್ಲೆಟಿಕ್ ತರಬೇತುದಾರರಾದ ಶಕುಂತಲಾ ಹಿರೇಮಠ್, ಅಗ್ನಿಶಾಮಕ ದಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿ ಕಂಚಿನ ಪದಕ ಗಳಿಸಿರುವ ರಾಜೇಶ್ ಮಡಿವಾಳ್ ಹಾಗೂ ಹೊನ್ನಾವರ ಎಸ್ಡಿಎಂ ಮಹಾವಿದ್ಯಾಲಯದ ಕ್ರೀಡಾಂಗಣ ನಿರ್ಮಾಣದ ಗುತ್ತಿಗೆ ಪಡೆದು ಉತ್ತಮವಾಗಿ ನಿರ್ಮಿಸಿದ ಶ್ರೀಕಾಂತ್ ಮೊಗೇರ್ರವರನ್ನು ಇದೇ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಜಯಲಕ್ಷ್ಮಿ ನಾಯ್ಕ್, ಎಂಪಿಇ ಸೊಸೈಟಿಯ ಖಜಾಂಚಿ ಉಮೇಶ್ ನಾಯ್ಕ್, ಎಸ್ಎಂ ಭಟ್, ದೈಹಿಕ ಶಿಕ್ಷಕ ಆರ್ ಕೆ ಮೇಸ್ತಾ ಮುಂತಾದವರು ಉಪಸ್ಥಿತರಿದ್ದರು. ವಿಸ್ಮಯ ನ್ಯೂಸ್, ಶ್ರೀಧರ್ ನಾಯ್ಕ್, ಹೊನ್ನಾವರ.